ಡಿಜಿಟಲ್ ಮೀಡಿಯಾ ಇಂದು ಹಲವರಿಗೆ ಲೈಫ್ ಚೇಂಜಿಂಗ್ ಪ್ಲಾಟ್ಫಾರ್ಮ್ ಆಗಿ ಬೆಳೆದು ನಿಂತಿದೆ. ಅದಕ್ಕೊಂದು ಬೆಸ್ಟ್ ಉದಾಹರಣೆ ಕನ್ನಡ ಆಲ್ಬಮ್ ಇಂಡಸ್ಟ್ರಿ. ಯೂಟ್ಯೂಬ್ ಎಂಬ ಮಾಯಾಜಾಲ ಇಂದು ಕನ್ನಡದ ಪ್ರತಿಭೆಗಳನ್ನು ವಿಶ್ವಮಟ್ಟಕ್ಕೆ ತಲುಪಿಸಿದೆ. ಅರ್ಬನ್ ಲ್ಯಾಡ್ಸ್ ಎಂಬ ಹೆಸರಿನ ಯುವ ಮ್ಯೂಸಿಕ್ ಬ್ಯಾಂಡ್ ಅಂದು ಕನ್ನಡಕ್ಕೆ ಹೊಸ ಪೀಳಿಗೆಯ ಮಿಡಿತಕ್ಕೆ ತಕ್ಕ ಆಲ್ಬಮ್ ಹಾಡುಗಳನ್ನು ಕೊಡುವ ಮೂಲಕ ಒಂದು ಹೊಸ ಇಂಡಸ್ಟ್ರಿಯನ್ನೇ ಹುಟ್ಟುಹಾಕಿತ್ತು. ಈ ಟ್ರೆಂಡ್ ಮುಂದುವರಿಸಿದ್ದು ಮತ್ತೊಂದು ಬ್ಯಾಂಡ್, ಡೌನ್ ಸೌತ್ ರಿದಮ್ಸ್. ಇದರ ನಂತರ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಯುಗಕ್ಕೆ ಆಲೋಕಿ ಕಿಚ್ಚು ಹಚ್ಚಿದ್ದು ಯಂಗ್ ಯಂಗೋ ಹಾಡಿನ ಮೂಲಕ. ಈ ಕ್ರೇಜ್ನ ನಡುವೆ ದಿನಿಸಿನಿ ಕ್ರಿಯೇಷನ್ಸ್ ಆಲ್ಬಮ್ ಇಂಡಸ್ಟ್ರಿಗೆ ಪ್ರವೇಶಿಸಿತು. ದಿನಿಸಿನಿಗೆ ಸಿಕ್ಕ ಮೊದಲ ಅವಕಾಶ ಚಂದನ್ ಶೆಟ್ಟಿ ಅವರ ಹಾಡನ್ನು ನಿರ್ಮಿಸುವುದು. ಹಾಳಾಗೋದೆ ಹಾಡಿನ ನಿರ್ಮಾಣದಿಂದ ಪ್ರಾರಂಭಿಸಿದ ದಿನಿಸಿನಿಯ ಆಲ್ಬಮ್ ಜರ್ನಿ ನಂತರ ಸೂಪರ್ ಹಿಟ್ ಆದ ತ್ರೀಪೆಗ್ ಹಾಗೂ ಚಾಕ್ಲೇಟ್ ಗರ್ಲ್ನೊಂದಿಗೆ ಮುಂದುವರಿಯಿತು. ಕೋಟ್ಯಾಂತರ ವ್ಯೂಗಳನ್ನು ಪಡೆಯುವುದರ ಜೊತೆಗೆ ಚಂದನ್ ಶೆಟ್ಟಿ ಹೊಸ ಸೆನ್ಸೇಷನ್ ಆಗಿ ಬೆಳೆದರು ಹಾಗೂ ದಿನಿಸಿನಿ ಕ್ರಿಯೇಷನ್ಸ್ಗೂ ಆಲ್ಬಮ್ ಇಂಡಸ್ಟ್ರಿಗೂ ಹೊಸ ನಂಟು ಪ್ರಾರಂಭವಾಯಿತು. ಈ ನಂಟಿಗೆ ನಾವು ಕೊಟ್ಟಿರುವ ಹೊಸ ಹೆಸರೇ ಡಿಸಿ ರೆಕಾರ್ಡ್ಸ್. ಆಲ್ಬಮ್ ಪ್ರಪಂಚಕ್ಕೆ ಕಾಲಿಡಬೇಕೆಂದಿರುವ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳಿಗೊಂದು ಗೋಲ್ಡನ್ ಪ್ಲಾಟ್ಫಾರ್ಮ್ ನಮ್ಮ ಈ ಡಿಸಿ ರೆಕಾರ್ಡ್ಸ್. ಅದೆಷ್ಟೋ ಪ್ರತಿಭೆಗಳು ಸೂಕ್ತ ವೇದಿಕೆ ಸಿಗದೆ ದೊಡ್ಡ ಮಟ್ಟದ ರೀಚ್ ಪಡೆಯುವುದು ಹೇಗೆ ಎನ್ನುವ ಅನುಭವವಿರದೆ ತೆರೆಮರೆಯಲ್ಲಿಯೇ ಉಳಿದು ಬಿಡುತ್ತಾರೆ. ಅಂತಹ ತೆರೆಮರೆಯ ತಾರೆಗಳನ್ನು ಬೆಳಕಿಗೆ ತರುವ ವೇದಿಕೆ ಡಿಸಿ ರೆಕಾರ್ಡ್ಸ್. ನಮ್ಮ ಈ ಸದುದ್ದೇಶವನ್ನು ಅರಿತ ಡೈರಿ ಡೇ ಐಸ್ ಕ್ರೀಮ್ನವರು ಎಂದಿನಂತೆ ನಮ್ಮ ಉದ್ದೇಶಕ್ಕೆ ಕೈಜೋಡಿಸುವ ಮೂಲಕ ಹೊಸ ಪ್ರತಿಭೆಗಳಿಗೆ ಹೊಸ ಬೆಳಕು ತೋರುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ನಮ್ಮ ಹಿಂದಿನ ಆಲ್ಬಮ್ಗಳಿಗೆ ಡೈರಿ ಡೇ ನೀಡಿದ ಸಹಕಾರ ಡಿಸಿ ರೆಕಾರ್ಡ್ಸ್ನ ಮುಂದಿನ ಪ್ರತಿ ಹೆಜ್ಜೆಯಲ್ಲೂ ಇರುವುದಾಗಿ ಭರವಸೆ ನೀಡಿದ ಡೈರಿ ಡೇಗೆ ದಿನಿಸಿನಿ ಕ್ರಿಯೇಷನ್ಸ್ ಸದಾ ಆಭಾರಿ. ಡಿಸಿ ರೆಕಾರ್ಡ್ಸ್ನ ಈ ಹೊಸ ಪಯಣದ ಮೊದಲ ಹೆಜ್ಜೆ ನಿನ್ನಗುಂಗಲ್ಲಿ. ಅದ್ವಿಕ್ ಎಂಬ ಹೊಸ ಪ್ರತಿಭೆಯನ್ನು ನಿನ್ನಗುಂಗಲ್ಲಿ ಮೂಲಕ ಇಂಡಸ್ಟ್ರಿಗೆ ಪರಿಚಯಿಸುತ್ತಿದೆ ಡಿಸಿ ರೆಕಾರ್ಡ್ಸ್. ನಮ್ಮ ಈ ಹೊಸ ಪಯಣದಲ್ಲಿ ನಿಮ್ಮೆಲ್ಲರ ಶುಭ ಹಾರೈಕೆ ಮತ್ತು ಸಹಕಾರವಿರಲಿ.